ಅದರಿಗೆ ಡಿ ಸಿ ಎಂ ವಿಚಾರಕ್ಕೆ ಸಂಬಂಧಪಟ್ಟ ರಾಜಣ್ಣ ಅವರಿಗೆ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಲೋಕಸಭೆ ಚುನಾವಣೆಯ ಒಳಗಾಗಿಯೇ ಡಿ ಸಿ ಎಂಗಳ ನೇಮಕ ಆದರೆ ಒಳ್ಳೆಯದು ಅಂತ. ಇಲ್ಲ, ನಾನೀಗಾಗಲೇ ಎರಡು ಮೂರು ಬಾರಿ ನಾನು ನನ್ನ ಹೇಳಿಕೆಯನ್ನು ಕೊಟ್ಟಿದ್ದೇನೆ. ರಾಜಣ್ಣವ್ರು ಹೇಳೋದ್ರಲ್ಲಿ ಏನು ತಪ್ಪಿಲ್ಲ. ರಾಜಣ್ಣವರು ಯಾವ ದೃಷ್ಟಿಯಿಂದ ಹೇಳಿದ್ದಾರೆ, ಲೋಕಸಭಾ ಚುನಾವಣೆ ಬರ್ತಾ ಇದೆ, ನಮ್ಮ ಪಕ್ಷ ಇನ್ನೂ ಕೂಡ ಸದೃಢ ಆಗಬೇಕು, ನಮ್ಮ ಮತದಾರರನ್ನು ಕೂಡ ನಾವು ನಮ್ಮ ಕಡೆ ಇನ್ನೂ ಗಟ್ಟಿ ಮಾಡ್ಕೋಬೇಕು ಅನ್ನೋ ಅರ್ಥದಲ್ಲಿ ಅವ್ರು ಹೇಳಿದ್ದಾರೆ. ಸ್ವಾಭಾವಿಕವಾಗಿ ಯಾವ ಸಮುದಾಯಗಳಿರ್ತವೆ ಆ ಸಮುದಾಯಗಳಿಗೆ ಒಂದು ಸಂದೇಶ ಹೋಗಬೇಕು. ನಾವು ಕೂಡ ಈ ಸರ್ಕಾರದಲ್ಲಿ ಪ್ರಾಮುಖ್ಯವಾದ ಜವಾಬ್ದಾರಿಯಿಂದ ನಾವು ಇದ್ದೇವೆ ಅನ್ನೋದು ಒಂದು ಸಂದೇಶ ಹೋಗಲಿ ಅಂತೇಳಿ ಅವ್ರು ಹೇಳಿದ್ದಾರೆ. ಅದನ್ನು ತೀರ್ಮಾನ ಮಾಡೋದು ಯಾರು? ಹೈಕಮಾಂಡ್. ತೀರ್ಮಾನ ಮಾಡೋದು ಹೈಕಮಾಂಡು. ಅದಕ್ಕೆ ಸಮುದಾಯ ಅದಕ್ಕೆ ಅಲ್ಲಲ್ಲ, ಅದಕ್ಕೋಸ್ಕರ ನಾವು ರಾಜಣ್ಣವರು ತಪ್ಪು ಮಾಡಿದರು ತಪ್ಪು ಹೇಳಿದರು ಅನ್ನೋದು ತಪ್ಪು. ರಾಜಣ್ಣವರು ಹೇಳಿಕೆ ಕೊಟ್ಟಿದ್ದಾರೆ, ಅದು ಅವರು ವೈಯಕ್ತಿಕ ಆಯಿತು, ನಾನು ವೈಯಕ್ತಿಕವಾದ ಒಂದು ಹೇಳಿಕೆ ಕೊಡ್ತೇನೆ. ಆದರೆ ಅದು ಯಾವ ಅರ್ಥದಲ್ಲಿ ಕೊಟ್ಟಿದ್ದಾರೆ ಅನ್ನೋದು ಭಾಳ ಮುಖ್ಯ. ಅದಕ್ಕಾಗಿ ಅದು ಸಂಪೂರ್ಣವಾಗಿ ಎಲ್ಲ ವಿಚಾರಗಳು ಹೈಕಮಾಂಡ್ನವರಿಗೆ ಬಿಟ್ಟಿರ್ತಕ್ಕಂಥದ್ದು. ಅದನ್ನು ನಾನು ಈಗಾಗಲೇ ಎರಡು ಮೂರು ಬಾರಿ ಹೇಳಿದೆ. ಸರ್, ಒಂದು ಮಾತು ಹೇಳ್ತಿರುವಂಥದ್ದು, ಅದು ಲೋಕಸಭಾ ಚುನಾವಣೆ ವೆರಿ ಇಂಪಾರ್ಟೆಂಟು, ಅದು ಫಲಿತಾಂಶದಲ್ಲಿ ವ್ಯತ್ಯಯ ಆಯಿತು ಅಂತಂದರೆ ಅದೊಂದು ಮ್ಯಾಂಡೇಟ್ ಥರ ಆಗುತ್ತೆ, ಸರ್ಕಾರ ವಿಸರ್ಜನೆ ಮಾಡುವ ಹಂತಕ್ಕೂ ಕೂಡ ಹೋಗುವ ಷಡ್ಯಂತ್ರಗಳು ನಡೆಯುತ್ತೆ ಅನ್ನುವಂಥ ಅನುಮಾನವನ್ನು ಇದ್ದರೆ ಇರ್ಬೋದು, ಹೇಳೋಕ್ಕಾಗೋದಿಲ್ಲ. ಹಿಂದೆ ಕೂಡ ಅಂಥ ಘಟನೆಗಳು ನಡೆದಿದ್ದಾವಲ್ಲ ರಾಜ್ಯದಲ್ಲಿ, ರಾಮಕೃಷ್ಣ ಹೆಗಡೆ ಇರುವಾಗ ನಡೆದಿದೆ, ಹಿಂದೆ ಬೇರೆ ಬೇರೆ ಸಂದರ್ಭದಲ್ಲಿ ಅಂಥದ್ದು ಘಟನೆಗಳು ನಡೆದಿದ್ದಾವೆ. ಆದರೆ ಈ ಬಾರಿ ಅದು ಆಗಬಾರ್ದು ಅಂತೇಳಿ ಅವರು ಎಚ್ಚರಿಕೆ ಕೊಟ್ಟಿರ್ಬೋದು. ಸರ್, ಅವರು ವಿಶೇಷವಾಗಿ ಲಿಂಗಾಯತ ಸಮುದಾಯ, ಎಸ್ ಸಿ ಎಸ್ ಟಿ ಮತ್ತು ಮೈನಾರಿಟಿ ಇವು ನಾಲ್ಕು ಸಮುದಾಯವನ್ನು ಪರಿಗಣಿಸಿ ಮಣೆ ಹಾಕಬೇಕು ಅನ್ನೋಂಥದ್ದು ಹೇಳಿದ್ದಾರೆ, ಅದಕ್ಕೆ ತಮ್ಮ ಸಹಮತ ಇದೆಯಾ ಸರ್? ಇಲ್ಲ, ನನ್ನ ಸಹಮತ ಯಾರು ಕೇಳ್ತಾರ್ರಿ? ನಾನು ಹೇಳೋದು ಇಷ್ಟೇ, ನಮ್ಮ ಪಕ್ಷ ಈ ಬಾರಿ ಜನರ ಆಶೀರ್ವಾದ 135 ಸೀಟನ್ನು ಗಳಿಸಿದೆ, ಅವ್ರು ಕೊಟ್ಟಿದ್ದಾರೆ, ಆಶೀರ್ವಾದ ಮಾಡಿದ್ದಾರೆ. ನಮ್ಮ ಲೋಕಸಭಾ ಚುನಾವಣೆಯಲ್ಲೂ ಕೂಡ ಅದೇ ರೀತಿ ನಮಗೆ ಫಲಿತಾಂಶ ಬಂದರೆ ನಮ್ಮ ಆಡಳಿತ ಇನ್ನೂ ಕೂಡ ಸದೃಢ ಆಗುತ್ತೆ, ನಾವು ಕೊಡ್ತಕ್ಕಂಥ ಕಾರ್ಯಕ್ರಮಗಳು ಯೋಜನೆಗಳು ಅದೆಲ್ಲವೂ ಕೂಡ ಸುಲಭವಾಗಿ ಅನುಷ್ಠಾನ ಆಗುತ್ತವೆ. ಅದಕ್ಕೋಸ್ಕರ ನಾವು ಇದೆಲ್ಲ ಸರ್ಕಸ್ ನಡೀತಾ ಇರೋದೇ ಅದಕ್ಕೋಸ್ಕರ ಅಲ್ವಾ?